ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಮಾವಯ್ಯ ಟೈಮ್ ಆಯ್ತು ಬನ್ನಿ ಹೊರಡೋಣ ಹಾ ಹೊರಡೋಣ ಅಜ್ಜಿಯಲ್ಲಿ ಅಜ್ಜಿ ಅಜ್ಜಿ ಹಾ ಬಂದೆ ಏನಜ್ಜಿ ದೇವ್ರ ಹತ್ರ ಮಾತಾಡ್ಕೊಂಡು ಬರಕ್ ಹೋಗಿದ್ಯಾ ಊ ಮಗ ಇವತ್ತು ನನ್ನ ಮೊಮ್ಮಗನ ಆಸೆನ ನೆರವೇರಿಸು ಅಂತ ಕೇಳಕ್ ಹೋಗಿದ್ದೆ ಎಲ್ಲ ಒಳ್ಳೇದೇ ಆಗತ್ತೆ ಬಿಡಜ್ಜಿ ಹೊರಡೋಣ ಕೆಂಪ ಪೂಜೆ ಸಾಮಾನು ಎಲ್ಲ ತಗೊಂಡು ಓಡು ಓಡು ಬೇಗ ಓಡೋಣ ನೀವಿಬ್ರು ಈಗ ಈಗ ನಿಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು ಇವಾಗ ನೀವೇನಾರು ಬಿಟ್ರೆ ಆಮೇಲೆ ನಿಮ್ ಗತಿ ಅದೋಗತಿ ಅದನ್ನ ನಾನೇ ಹೇಳೋದಕ್ಕಿಂತ ನಿಮ್ಮ ಅಳಿಯನಿಗೆ ಹೇಳು ಅವನ ಹೆಂಡತಿ ನೋಡ್ತಿದ್ದ ಹಾಗೆ ಸಿಂಗಾರಿ ಬಂಗಾರಿ ಚಿನ್ನ ಅಂತ ಕರಿಗೆ ನೀರಾಗಿ ಹೋಗ್ಬಿಡ್ತಾನೆ ನೀನ್ ಹೇಳೋದ್ ದಿಟ ಅಣ್ಣ ಮಗ ಇಂದ್ರ ಯಾವ್ದೋ ದೇವಸ್ಥಾನದಲ್ಲಿ ನಡೆಯೋ ಊರ್ ಔತಣ ತಾನೆ ಅಂತ ಸಾಧಾರಣವಾಗಿ ತಿಳ್ಕೊಬೇಡ ನೀನ್ ಇವಾಗ ಈ ವಿಷಯದಾಗ ಗೆದ್ರೆ ನೀನ್ ಹೆಂಡತಿ ಮನ್ಸನ್ನ ಗೆದ್ದಂಗೆ ತಿಳ್ಕೊಂಬಿಡು ಅದಿರ್ಲಿ ಎಲ್ಲಿ ಅವರು ಅಡಿಗೆ ಮನೆ ಹೋದ್ರು ಇನ್ನೂ ಆಚೆ ಬರಲೇ ಇಲ್ವಲ್ಲ ಅಪ್ಪ ಟೈಮ್ ಆಯ್ತು ಈಗ ನೋಡು ಏನಾದ್ರೂ ಒಂದ್ ಕಾರಣ ಹೇಳ್ಕೊಂಡು ಹೊರಗೆ ಹೋಗಕ್ ನೋಡೇ ನೋಡ್ತಾರೆ ಅದೇನು ಕಾರಣ ಹೇಳ್ತಾರೋ ಪಕ್ಕದ ಮನೆಯವ್ರಿಗೆ ಎಳ್ಳು ಬೆಲ್ಲ ಬೀರ ಕೊಯ್ತೀವಿ ಅಂತ ಹೇಳಿ ಹೋಗಣ ಬಾ ಅತ್ತೆ ಅವ್ರು ಒಪ್ಪೋದಿಲ್ಲ ಅನ್ಸುತ್ತೆ ಯಾಕೆ ಒಪ್ಪಲ್ಲ ತುಳಸಿ ನಾ ಹೇಳ್ತಾವ್ನಿ ನಾವು ಹೋಗೇ ಹೋಯ್ತೀವಿ ನಾನು ನಮ್ಮನೆ ಗಂಡಸ್ರನ್ನ ಇವತ್ತೇನ್ ನೋಡ್ತಾ ಇಲ್ಲ ಬಿಡು ಅವರು ಎದ್ರುಕೊಳ್ಳೋರ್ನ ಕಂಡ್ರೆ ಎದುರಿಸ್ತಾರೆ ಎದುರಿಸಿದ್ರೆ ಮುದ್ರಕೊಂಡು ಮೂಲೆ ಸೇರ್ಕೋತಾರೆ ಅಲ್ಲ ಅಷ್ಟಕ್ಕೂ ನಾವೇನು ಕಳ್ತನ ಮಾಡಕ ಹೋಯ್ತಾ ಇದೀವಿ ನಾವು ಹೋಯ್ತಾ ಇರೋದು ನಮ್ಮ ಅಣ್ಣನ ಮಗ ಮಾಡ್ತಿರೋ ಊರ ಔತಣಕ್ಕೆ ನಮ್ಮನೆ ಮಗ ಮಾಡ್ತಿರೋ ಕಾರ್ಯಕ್ಕೆ ಹೋಗಕ್ಕೆ ಯಾವ ದೊಣ್ಣೆ ನಾಯ್ಕನ ಅಪ್ಪನೇನು ಬೇಡ ತುಳಸಿ ಬಾ ಹೋಗಣ ಸರಿಯತ್ತೆ ನಾವೀಗ ಈ ಅಡುಗೆನೆಲ್ಲ ಮಾಡಿಬಿಟ್ರೆ ಅವರವಾಗ ನಮ್ಮನ್ನು ಏನು ಕೇಳೋದಿಲ್ಲ ಅನ್ಸತ್ತೆ ಸರಿ ಸರಿ ಬೇಗ ಮಾಡು ಅವಾಗೇನೆ ಅಡಿಗೆ ಮನೆಗೆ ಹೋದವರು ಇಷ್ಟೊತ್ತಾದ್ರೂ ಬಂದೇ ಇಲ್ಲ ನಾನು ಹೋಗಿ ನೋಡ್ಕೊಂಡು ಬರ್ಲಾ ಲೇ ಭಾರ್ಗವಿ ಊರಿಗೆ ಬಂದವಳು ನೀರಿಗೆ ಬರಕ್ಕಿಲ್ವೇನೆ ಅಡಿಗೆ ಮನೆಗಿರೋರು ನಡು ಮನೆಗೆ ಬರಕ್ಕಿಲ್ವಾ ಬಂದೇ ಬತ್ತಾರೆ ನೀನ್ ಸುಮ್ಕಿರು ಪೂಜೆಗೆಲ್ಲ ವ್ಯವಸ್ಥೆ ಆಗಿದೆ ನಿಮ್ಗೆ ಕಾಯ್ತಿರೋದು ಎಲ್ಲರೂ ಕರ್ಕೊಂಡ್ ಬಂದ್ಬಿಡ ಸರಿ ಅರ್ಚಕ್ರೆ ಶಿವಣ ಎಲ್ಲ ರೆಡಿ ಬಿಟ್ಟಿದ್ದೆ ಕಣಪ್ಪ ನಮಸ್ಕಾರ ನಮಸ್ಕಾರ ಓ ಗೌಡ್ರು ಗೌಡ್ರೆ ನಮಸ್ಕಾರ ಬನ್ನಿ ಬನ್ನಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬರ್ತದ್ರೆ ಎಲ್ಲ ಬರ್ತದೆ ನಡೀರಿ ನಮಸ್ಕಾರ 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 ನಮ್ಮ ಬನ್ನಿ ನಮಸ್ಕಾರ ನಮಸ್ಕಾರ ಅಂದ ಹಾಗೆ ತುಳಸಿ ಮನೆಯವರು ಬರ್ತಿದ್ದಾರಾ ಹಾ ಬರ್ತಿದ್ದಾರೆ ನೀವು ಹೋಗಿ ನಮಸ್ಕಾರ ಮಸ ಹೊಟ್ಟೆ ತುಂಬ ಊಟ ಮಾಡ್ಬೇಕಣಪ್ಪ ಸರಿ ಕೆಂಪಣ್ಣ ಚಂದ್ರಿಕಾ ಎಲ್ಲರೂ ಬರ್ತಿದ್ದಾರೆ ನಾ ಅಡುಗೆ ರೆಡಿ ಆಗಿದೆಯಾ ಅಂತ ನೋಡ್ಕೊಂಡು ಬರ್ತೀನಿ ಎಲ್ಲರನ್ನು ಮಾತಾಡಿಸಿ ಒಳಗಡೆ ಕೂಡ್ಸು ಹಾ ಹೋಗ ಸರಿ ಮಾವಯ್ಯ ಮೊಸರನ್ನ ರೆಡಿನಾ ಹಾ ಶಿವಣ್ಣ ಅಡುಗೆ ಎಲ್ಲ ರೆಡಿ ಆಯ್ತು ರೆಡಿ ಸರ್ ಇನ್ನೊಂದು ಐದು ನಿಮಿಷ ನೀವೆಲ್ಲರನ್ನು ಕೂರ್ಸಿ ರೆಡಿ ಮಾಡಿ ರೆಡಿ ಆಗುತ್ತೆ ಸರ್ ಹಾಂ ಹಾಂ ಆಯಿತು ಹಾಂ ಶಿವರಾಜು
ಅಡಿಗೆ ಎಲ್ಲ ರೆಡಿ ಆಗಿದೆ, ಎಲ್ಲಾಗೋದಕ್ಕೆ ಹೇಳ್ಬಿಡ್ಲ. ಮಾವಯ್ಯ ಪುಟ್ಟಿ ಇನ್ನೂ ಬಂದಿಲ್ವಲ್ಲ. ಅವಳು ನಿಧಾನಕ್ಕೆ ಬರಲಿ, ಅವಳಿಗೋಸ್ಕರ ಕಾಯಕ್ಕಾಗಲ್ಲ. ಜನ ಎಲ್ಲ ಬರ್ತಿದ್ದಾರೆ ನೋಡು, ನಾವು ಊಟ ಬಡ್ಸೋಕ್ಕೆ ಶುರು ಮಾಡೋಣ. ಅದು ಹೇಗಾಗತ್ತೆ ಮಾವಯ್ಯ? ಅತ್ತೆ ಮತ್ತೆ ಪುಟ್ಟಿ ಹೇಗಾದರೂ ಮಾಡಿ ಮಾವ ಇಂದ್ರನ ಕರ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತು ಕಾಯೋಣ. ಸರಿ ಶಿವರಾಜು. ಬನ್ನಿ ಸಂಧ್ಯೆ ಅವರೇ. ಶಿವು ಅವ್ರೆ, ತುಳಸಿ ಬಂದಿದ್ದಾಳ? ಇಲ್ಲ, ಇನ್ನೂ ಬಂದಿಲ್ಲ. ಬರ್ತಾಳೆ, ಖಂಡಿತ ಬಂದೇ ಬರ್ತಾಳೆ. ನೀವೇನು ಯೋಚನೆ ಮಾಡಬೇಡಿ. ಮತ್ತೆ ಈ ಫಂಕ್ಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಅವಳು ಗೊತ್ತಿಲ್ವಾ? ಗೊತ್ತು, ಆದ್ರೂ ಸಮಯ ಮೀರ್ತಾ ಇದೆ, ಅದಕ್ಕೆ ಸ್ವಲ್ಪ ಭಯ ಅಷ್ಟೆ. ಏನಳಿಮಯ್ಯ, ಬ್ಯಾಡ್ದಿ ಇರೋರೆಲ್ಲ ತುಂಬಾ ಜನನೇ ಬರ್ತವ್ರೆ, ಬೇಕಾಗಿರೋರೆ ಇನ್ನೂ ಬಂದಿಲ್ವಲ್ಲ. ಏನ್ ಹೇಳ್ತಾ ಇದ್ದೀರಾ ಅತ್ತೆ? ನಿನ್ ತಂಗಿ ಇನ್ನೂ ಬಂದಿಲ್ವಲ್ಲ ಅಂತ ಕೇಳ್ದೆ ಅಷ್ಟೆ. ಅಲ್ಲಿ ಬಂದು ಕುಂತಿರೋ ಊರ್ ಜನ ಎಲ್ಲ, ನೀವ್ ಯಾರಿಗ ಊರ್ ಅವತರಣ ಮಾಡಿದಿರೋ ಅವರೇ ಇನ್ನು ಬಂದಿಲ್ವಲ್ಲ ಅಂತ ಕೇಳ್ತವ್ರೆ. ಸಾಲದಕ್ಕೆ ಈ ಊರ್ ಅವತರಣ ನಡೀತದೋ ಇಲ್ವೋ ಅಂತ ಕೇಳ್ತವ್ರೆ. ಶಿವರಾಜು, ಇದ್ರ ಮೇಲೂ ಎಲೆ ಹಾಕ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಬಾ, ಊಟಕ್ಕೆ ಶುರು ಮಾಡೋಣ. ಸರಿ ಮಾವಯ್ಯ, ತುಳಸಿ ಬರೋವರೆಗೂ ಇಲ್ಲಿರೋರ್ನ ಕಾಯಿಸೋದು ಬೇಡ, ಶುರು ಮಾಡಿಬಿಡೋಣ. ಬನ್ನಿ ಸಂಧ್ಯೆ ಅವರೇ, ನಡೀರಿ. ರೀ ಒಸಿ ನಿಂತ್ಕೊಳ್ಳಿ. ಇವಳ್ಯಾಕ್ರಿ ಇಲ್ಲಿಗೆ ಬಂದು? ಇವತ್ತು ಇಲ್ಲಿ ನಡೀತಾ ಇರೋದು ಊರ ಔತಣ, ಇದಕ್ಕೂ ಇವಳಿಗೂ ಏನ್ರಿ ಸಂಬಂಧ? ಇವಳೇ ನಮ್ಮ ಸಂಬಂಧಿಕಳ ಅಥವಾ ಊರ್ನವಳ? ಈ ಅಳಿಮಯ್ಯ ಇವಳನ್ಯಾಕ್ ಕರೆದಿದ್ದಾನೆ? ನೋಡೇ, ಅದನ್ನ ಆಮೇಲೆ ಮಾತಾಡೋಣ. ಮೊದಲು ಈ ಕಾರ್ಯ ಒಳ್ಳೆ ರೀತಿಯಲ್ಲಿ ನಡಿಬೇಕು, ಶಿವರಾಜು ತುಳಸಿ ಒಂದಾಗಬೇಕು, ಅದೇ ಮುಖ್ಯ. ನೋಡು, ನಿಗೆ ಇಷ್ಟ ಇದ್ರೆ ಇರು, ಇಲ್ಲ ಅಂದ್ರೆ ಹೋಗ್ತಾ ಇರು. ಹಾಸ್ಬಿಡೋ ಬೇಗ. ಯಾವಾಗ್ಲೂ ನಿಮ್ಮ ಅವನ ಜೊತೆ ನಿಂತಿರ್ತಿಲ್ಲ, ಬರ್ಲ ಬಂದಣ್ಣ. ಬೇಗ ಹಾಸ್ಬಿಡಪ್ಪ. ಸಂಧ್ಯಾ ಅವರೇ, ನೀವ್ಯಾಕೆ ಇದನ್ನ ತಗೋತಾ ಇದ್ದೀರಾ? ಪರವಾಗಿಲ್ಲ ಬಿಡಿ ಶಿವ ಅವರೇ. ಅಮ್ಮ ತಾಯಿ ಕೊಡಿಲಿ, ನೀನೇ ಅಕ್ಕಿ ಕೆಲಸ ಮಾಡ್ತಿದ್ಯಾ? ಬಂದಿದ್ಯಾ, ಉಂಡ್ಕೊಂಡು ಹೋಗ್ತಾ ಇರು. ಪರವಾಗಿಲ್ಲ, ನಾನು ನಿಮ್ಗಳ ಜೊತೆ ಸೇರ್ಕೊಂಡು ಎಲ್ರಿಗೂ ಊಟ ಬಡಿಸಿ ತುಳಸಿ ಬಂದ್ಮೇಲೆ ಅವಳ ಜೊತೆ ಕೂತ್ಕೊಂಡು ಊಟ ಮಾಡ್ತೀನಿ. ಹಾ, ಅವಳ ಜೊತೆ ಕೂತು ಉಣ್ಣಕ್ಕೆ ನೀನೇನು ಅವಳ ಅತ್ತೆನಾ ಅಥವಾ ಅತ್ತಿಗೆನಾ? ಸಂಬಂಧ ಇಲ್ಲದೆ ಇರೋರೆಲ್ಲ ಅಡುಗಕ್ಕೆ ಕೈ ಹಾಕಿದ್ರೆ ಊರ್ ಜನ ಎಲ್ಲ ಏನೇನೋ ಅರ್ಥ ಕಟ್ಟಿ ಮಾತಾಡ್ಕೋತಾರೆ. ಹೋಗಿ ಊಟ ಮಾಡು.